ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂದರೆ ದಕ್ಷಿಣ ಭಾರತದ ಲಾಭವನ್ನು ತಗೊಂಡು ಉತ್ತರ ಭಾರತಕ್ಕೆ ಸುರಿತಾವ್ರೆ, ಇದನ್ನು ಸಹಿಸೋಕ್ಕಾಗಲ್ಲ. ಈಗಾದರೆ ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಆಗಬೇಕು ಅನ್ನೋದನ್ನು ಕರ್ನಾಟಕದ ಏಕೈಕ ಕಾಂಗ್ರೆಸ್ ಸಂಸದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ ದೆಹಲಿಯಲ್ಲಿ ಹೇಳಿದ್ದಾರೆ. ನಮಗೆ ಭಾಳ ತಾರತಮ್ಯ ಆಗ್ತಾ ಇದೆ. ಇದು ಹೀಗೆ ಮುರಿದ್ರೆ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಷ್ಟ್ರ ದಕ್ಷಿಣ ಭಾರತ ರಾಷ್ಟ್ರ ಆಗಬೇಕು ಅಂತ ಕೇಳ್ತಾವ್ರೆ. ಸೊ ಯಾಕೆಂದರೆ ಉತ್ತರ ಭಾರತದಕ್ಕೆ ದಕ್ಷಿಣ ಭಾರತ ಟ್ಯಾಕ್ಸ್ ಅಂತ ತಗೊಂಡೋಗಿ ಕೊಡ್ತಾ ಇದ್ದಾರೆ ಅಂತ. ಸೊ ಇದು ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು, ಹೇಳಿಕೆ ಅಂತ ನಾವು ಇದು ಮಾಡ್ಬೋದು. ಕಾರಣ ಇಷ್ಟೇ, ಈ ಹಿಂದಿನ ಸರ್ಕಾರಗಳು ಯಾರು ಸರ್ಕಾರ ಮಾಡಿದ್ರು ಅವರೆಲ್ಲರೂ ಕೂಡ ಗಡಿ ಭಾಗದಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನ ಹಾಕಿದ್ರೆ ಪಾಕಿಸ್ತಾನದವ್ರು ಚೀನಾದವ್ರು ಅಟ್ಯಾಕ್ ಮಾಡಿ ತೀರಿಸ್ಬಿಡ್ತಾರೆ ಅಂತ ಸೇಫ್ ಆಗಿರೋ ರಾಜ್ಯಗಳು ಅಂತ ದಕ್ಷಿಣ ಭಾರತಕ್ಕೆಲ್ಲವನ್ನು ಕೂಡ ತಂದುಕೊಟ್ರು. ಅಲ್ಲಿ ಪಾಕಿಸ್ತಾನ ಗಡಿಗೆ ಚೀನಾ ಗಡಿಗೆ ಒಂದು ಕಂಡಂತೆ ಯೋಜನೆಗಳನ್ನ ಮಾಡಿದ್ರೆ ಅವ್ರ ಕ್ಷಿಪಣಿ ಉಡಾವಣೆ ಮಾಡಿ ತೀರಿಸ್ಬಿಡ್ತಾರೆ, ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ವಾತಂತ್ರ್ಯದ ನಂತರದ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಸರ್ಕಾರಗಳು ಯೋಜನೆಯನ್ನು ಇಲ್ಲಿಗೆ ತಂದುಕೊಟ್ರು ದಕ್ಷಿಣ ಭಾರತಕ್ಕೆ. ಅಲ್ಲೆಲ್ಲ ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ದಕ್ಷಿಣ ಭಾರತ ಉದ್ಧಾರ ಆಯಿತು. ಉತ್ತರ ಭಾರತದ ಅಭಿವೃದ್ಧಿ ಲೆಕ್ಕಾಚಾರ ಬಿಕಾಸ್ ಆಫ್ ನೀವು ಪಂಜಾಬ್ ಆಗಲಿ ಜಮ್ಮು ಕಾಶ್ಮೀರ ಆಗಲಿ ಗಡಿ ಭಾಗದ ಇದಾಗಲಿ ಅಲ್ಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಆಗಲಿಲ್ಲ. ಸೊ ಹೀಗಾಗಿ ಆ ಭಾಗವನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ದಕ್ಷಿಣ ಭಾರತದ ಫಂಡ್ ತಗೊಂಡೋಗಿ ಆ ಕಡೆ ಕೊಡ್ತಾವ್ರೆ. ಅದು ದಕ್ಷಿಣ ಭಾರತೀಯರ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಸತ್ಯ. ಈಗ ಡಿ ಕೆ ಶಿವಕುಮಾರ್ ಈ ಥರ ಹೇಳ್ತಾ ಇದ್ದಾರೆ, ಪ್ರತ್ಯೇಕ ರಾಷ್ಟ್ರ ಆದರೆ ತಮಿಳ್ನಾಡು ನಮ್ಮನ್ನು ತಿಂದಾಕ್ತಾರೆ, ಈಗಲೇ ನೀರನ್ನ ನಮ್ಮನ್ನು ಹಿಂಡುತ್ತವ್ರೆ, ಇನ್ನು ಬಿಟ್ಟು ನಾವು ಡಾಮಿನೇಟ್ ಮಾಡ್ಬೋದು, ಸಮಸ್ಯೆ ಇಲ್ಲ. ಈಗಲೇ ಬೆಂಗಳೂರು ತುಂಬ ಕೇಳಾದವ್ರು ತುಂಬಿಕೊಂಡವ್ರೆ. ಸೊ ಪ್ರತ್ಯೇಕ ರಾಷ್ಟ್ರ ಆಗೋದಾದರೆ ಡಿ ಕೆ ಸುರೇಶ್ ಹೇಳ್ಬೇಕು, ಕರ್ನಾಟಕನ ಪ್ರತ್ಯೇಕ ರಾಷ್ಟ್ರ ಆಗಲಿ ಅಂತ. ಹಂಗೂ ಆಗೋದಾದರೆ ಯಾವ ಕಾರಣಕ್ಕೆ ಈಗ ಆಗ ನೋಡಿದ್ರೆ ಇಂದಿನ ಸರ್ಕಾರಗಳು ಜಿ ಎಸ್ ಟಿ ಬಂದಿದ್ದೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಇದೆ, ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅನ್ನೋ ಕಾರಣಕ್ಕೆ ಇದನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಪ್ರತ್ಯೇಕ ನಮ್ಮ ಹಣವನ್ನು ಕಲೆಕ್ಟ್ ಆಗುತ್ತೆ, ಟ್ಯಾಕ್ಸ್ ಅಲ್ಲಿಗೆ ಹೋಗುತ್ತೆ, ಉತ್ತರ ಭಾರತಕ್ಕೆ ಕೊಡ್ತಾರೆ, ಇದು ಮಲತಾಯಿ ಧೋರಣೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ. ಸೊ ಅವರೆಲ್ಲ ಅವಾಗ ಪಾಕಿಸ್ತಾನದಿಂದ ಬರೋ ಗುಂಡುಗಳನ್ನ ಅಲ್ಲಿನ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರೋದು ಆ ಜನ, ಅಲ್ಲಿ ಹೋಗ್ಬಿಟ್ಟು ಇನ್ಫೋಸಿಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ಮಾಡಿದ್ರು. ಆ ಭಾಗದ ಜನ ನೋವನ್ನು ತಿಂದರು, ಈ ಭಾಗದವ್ರು ಅನುಕೂಲವನ್ನು ಮಾಡಿಕೊಂಡ್ರು ಅನ್ನೋದು ಸಹಜವಾದಂಥ ಚರ್ಚೆ. ಉತ್ತರ ಭಾರತದ ಕಾಂಗ್ರೆಸ್ಸಿಗರು ಹೇಳಬೇಕು ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತ. ಪ್ರತ್ಯೇಕ ರಾಷ್ಟ್ರವೇ ಪರಿಹಾರ ಅನ್ನೋದೇ ಆದರೆ ಡಿ ಕೆ ಸುರೇಶ್ ಅವರ ಪ್ರಕಾರ ನಾಳೆ ಬೆಂಗಳೂರವ್ರು ಕೇಳ್ತಾರೆ, ನಮ್ಮ ದುಡ್ಡನ್ನ ಯಾಕೆ ಮಂಡ್ಯಕ್ಕೆ ಕೊಡ್ತೀರಿ, ನಮ್ಮ ದುಡ್ಡು ಯಾಕೆ ಉತ್ತರ ಕರ್ನಾಟಕಕ್ಕೆ ಕೊಡ್ತೀರಿ, ನಮ್ಮ ದುಡ್ಡನ್ನ ಯಾಕೆ ಗದಗ ಕೊಡ್ತೀರಿ, ನಮ್ಮ ದುಡ್ಡನ್ನ ಯಾಕೆ ನೀವು ತುಮಕೂರು ಕೊಡ್ತೀರಿ ಅಂತ ಕೇಳ್ತಾರೆ. ಹಾಗೆ ಕೇಳ್ತಾ ಹೋದರೆ ಕನಕಪುರದವ್ರು ಯಾಕೆ ಬೆಂಗಳೂರು ಬಂದು ರಾಜಕೀಯ ಮಾಡ್ತೀರಿ, ಮಂಡ್ಯದವ್ರು ಯಾಕೆ ಬೆಂಗಳೂರು ಬಂದು ರಾಜಕೀಯ ಮಾಡ್ತೀರಿ, ಈ ಥರ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪ್ರತ್ಯೇಕ ದಕ್ಷಿಣ ಭಾರತ ರಾಜ್ಯ ಅಂದರೆ ಆಂಧ್ರದವ್ರು ನಮ್ಮ ಸಪ್ರೇಟ್ ಮಾಡಿ ಅಂತಾರೆ, ನಮ್ಮದೇ ಸಪ್ರೇಟ್ ರಾಷ್ಟ್ರ ಕೊಡಿ ಅಂತಾರೆ. ಹಾಗಾಗಿ ಅದನ್ನು ಪೊಲಿಟಿಕಲ್ ಆಲೋಚನೆಯನ್ನು ಹೊರತುಪಡಿಸಿ ಪರಿಹಾರ ನೋಡಬೇಕಾಗತ್ತೆ. ಯಾವ ಕಾರಣಕ್ಕೆ ದಕ್ಷಿಣ ಭಾರತಕ್ಕೆ ಒಳ್ಳೊಳ್ಳೆ ಕಂಪ್ನಿಗಳು ಬಂದು ಇಂಡಸ್ಟ್ರೀಸ್ ಬಂತು, ಉತ್ತರ ಭಾರತಕ್ಕೆ ಯಾಕೆ ಇಂಡಸ್ಟ್ರೀಸ್ ಹೋಗಲಿಲ್ಲ ಅನ್ನೋ ಕನಿಷ್ಠ ಆಲೋಚನೆಯನ್ನು ಮಾಡಬೇಕಾದಂಥ ಸನ್ನಿವೇಶ ಇದು. ಪ್ರತ್ಯೇಕ ರಾಷ್ಟ್ರ ಒಂದೇ ಪರಿಹಾರ ಅನ್ನೋದೇ ಆದರೆ ಕರ್ನಾಟಕ ದೇಶ, ಕೇರಳ ದೇಶ, ತಮಿಳ್ನಾಡು ದೇಶ ಇವೆಲ್ಲವೂ ಆಗತ್ತೆ. ಆಗ ಕರ್ನಾಟಕದಲ್ಲಿ ಬೆಂಗಳೂರು ರಾಜ್ಯ, ಮಂಡ್ಯ ರಾಜ್ಯ, ರಾಮನಗರ ರಾಜ್ಯ ಅಂತ ಆಗತ್ತೆ. ಹೇಳಿಕೆಯನ್ನು ಕೊಡುವಾಗ ವಾಟ್ ನೆಕ್ಸ್ಟ್ ಅಂತ ಆಲೋಚನೆ ಮಾಡುವಂಥ ಪರಿಜ್ಞಾನ ಬೇಕು. ಬಟ್ ಗೊತ್ತಿಲ್ಲ ಇದು ಯಾವ ಅಂತ ಪಡೀದು. ಈಗಾಗಲೇ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಡಿವೈಡ್ ಆಗೈತೆ ಮಾತುಕತೆಯಲ್ಲಿ, ಅಂದರೆ ವಿರೋಧ ಮಾಡೋ ವಿಚಾರದಲ್ಲಿ. ಸೊ ಹಾಗಾಗಿ ಇದು ಯಾವ ಅಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಹಾಗೆ ಆ ಹೋರಾಟವೇ ಆದರೆ ಕರ್ನಾಟಕನ ರಾಷ್ಟ್ರ ಆಗಲಿ ಅಂತ ಬಹುತೇಕರು ಹೇಳ್ತಾರೆ. ನಾವ್ಯಾಕೆ ತಮಿಳು ಸಹಿಸ್ಕೋಬೇಕು, ಇವತ್ತು ಹಿಂದಿ ಏರಿಕೆ ಆಗ್ತಿದೆ, ನಾವು ತಮಿಳು ಏರಿಕೆ ಆಯ್ತದೆ. ಸೊ ಆ ಕಾರಣಕ್ಕೆ ಪ್ರತ್ಯೇಕ ರಾಷ್ಟ್ರ ಭಾರತವನ್ನು ವಿಭಜಿಸುವ ಲೆಕ್ಕಾಚಾರ ಹೇಳಿಕೆಗಳು ಅನ್ಯಾಯ ಆದರೆ ಯಾವ ಕಾರಣಕ್ಕೆ ಅನ್ಯಾಯ ಆಗ್ತಿದೆ ಅಂತ ಆಲೋಚನೆ ಮಾಡಬೇಕಾಗತ್ತೆ. ಸೊ ಒಟ್ಟಾರೆ ಈ ರಾಜಕೀಯ ಅನ್ನೋದು ದೇಶದ ನೆಮ್ಮದಿಗೆ ಭಂಗ, ರಾಜಕಾರಣ ಅನ್ನೋದು ದೇಶದ ಬೆಳವಣಿಗೆಗೆ ಮಾರಕ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಎಲ್ಲ ರಾಜ್ಯಕ್ಕೂ ಒಂದೊಂದು ಕೊಡಬೇಕಂಗಾರೆ ಬಿ ಎಚ್ ಎಲ್ ಓಕೆ, ಎಚ್ ಎ ಎಲ್ ಯಾಕೆ ಬೆಂಗಳೂರಿಗೆ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಓಪನ್ ಮಾಡಬೇಕು.
ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ತಂದು ಒಂದೊಂದು ರಾಜ್ಯಕ್ಕೆ ಒಂದೊಂದು ಕೊಡಬೇಕು. ಆ ಥರ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಈ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಡಿ ಕೆ ಸುರೇಶ್ ಎಪ್ಪಿಸಿದ್ದಾರೆ. ಹಾಗೆ ಆದರೆ ಆಂಧ್ರ ಹಿಂದುಳಿದೈತಪ್ಪ, ಕರ್ನಾಟಕದ ಫಂಡ್ ಯಾಕೆ ಕೊಡ್ಬೇಕು? ಆಮೇಲೆ ದಕ್ಷಿಣ ಭಾರತದ ರಾಜ್ಯದ ನಮ್ಮ ರಾಷ್ಟ್ರದಲ್ಲಿ ಹಂಗಾರೆ ಕೇರಳಾಗೆ ಯಾಕೆ ಕೊಡ್ಬೇಕು ನಾವು? ಹಂಗಾರೆ ತಮಿಳ್ನಾಡಿಗೆ ಯಾಕೆ ಕೊಡ್ಬೇಕು? ಆಮೇಲೆ ಆ ಕರ್ನಾಟಕ ಪ್ರತ್ಯೇಕ ರಾಷ್ಟ್ರ ಆಗಲಿ ಅನ್ನೋದು. ಆಗ ಬೆಂಗಳೂರು ನಾವೇ ಯಾಕೆ ಕೊಡ್ಬೇಕು? ಆ ಥರ ವಿಭಜನೆ ಮಾಡ್ತಾ ಹೋದ್ರೆ ಆಗಲ್ಲ. ನಾನು ನೋಡಿದ್ದು ನಾನು ಮಾತ್ರ ತಿನ್ಬೇಕು, ತಿಂದಿದ್ದು ಕೆಳಗಡೆಗೆ ಹೋಗ್ಬಾರ್ದು. ತಿಂದಿದ್ದು ನಾನು, ಕಡ್ದಿದ್ದು ನಾನು, ಅಲ್ಲೂ ಇದರ ಪೋಷಕಾಂಶ ನನಗೆ ಸಿಗ್ಬೇಕು. ಕೈಗೆ ಹೋಗ್ಬಾರ್ದು, ಕಾಲ್ಗೆ ಹೋಗ್ಬಾರ್ದು. ಭಾರತ ಅನ್ನೋದು ಒಂದು ದೇಹ. ಬಿಸಿಲನ್ನ ಜಮ್ಮು ಕಾಶ್ಮೀರ ಪಂಜಾಬು ಅವು ನಮ್ಗೇನ್ ತಲೆ ತರ ಬಿಸಿಲನ್ನ ತಡ್ಕಂಡ್ರೆ ಬಟ್ಟೆ ಹಾಕೊಂಡು ಸಮೃದ್ಧವಾಗಿ ಉಳಿದ ದೇಹ ಹಿಂಗಿದೆ ನಿಮ್ದಿಯಾಗಿ. ದೇಶವನ್ನ ನಮ್ಮ ದೇಹವನ್ನ ಕಲ್ಪನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನನ್ನ ಕಾಲು ದುಡಿಯುತ್ತೆ, ನನ್ನ ಕಾಲು ನಡೆಯುತ್ತೆ. ದಕ್ಷಿಣ ಭಾರತ ಕಾಲು ದುಡಿಯುತ್ತೆ, ನಡೆಯುತ್ತೆ. ಆದ್ರೆ ಯಾಕೆ ಬಾಯಿಂದ ಯಾಕೆ ತಿನ್ಬೇಕು? ಕೆಳಗಡೆ ತಿನ್ನಕ್ಕಾಗತ್ತ ಕಾಲಿಂದ? ದೇಶ ಒಂದು ದೇಹ, ಆ ರೀತಿಯ ರಚನೆ ನಮ್ಮ ದೇಶ. ಪುಣ್ಯಕ್ಕೆ ಈ ತರ ನಮ್ಮ ದೇಶ ಇದೆ. ಭಾರತ ದೇಶ ಒಬ್ಬ ಮಾನವನ ದೇಹದ ರೀತಿಯ ಲೆಕ್ಕಾಚಾರ. ಹೃದಯ ಭಾಗದಲ್ಲಿ ದೇಹಲಿ ಹಂಗೆ ನೋಡ್ಕೊಂಡ್ರೆ ಈ ಜಾಗದಲ್ಲಿ ಈ ತರ ದೇಹದ ರಚನೆಯ ರೀತಿಯಲ್ಲಿ ಭಾರತ ದೇಶ ನಡೀತಾ ಇದೆ. ಸ್ವಂತದಿಂದ ಕೆಳಕ್ಕೆ ಒಂದು ದೇಶ, ಇಲ್ಲಿದೊಂದು ಸಪ್ರೇಟ್ ಮಾಡಿದ್ರೆ, ಹೇಗೆ ದೇಹವನ್ನು ವಿಭಜನೆ ಮಾಡಿದ್ರೆ ಆ ದೇಹದಲ್ಲಿ ಜೀವ ಇರಲ್ವೋ, ಹಾಗೆ ದೇಶವನ್ನ ಮತ್ತೆ ದೇಶ ಭಾರತವನ್ನು ವಿಭಜನೆ ಮಾಡಿದ್ರೆ ಅದಕ್ಕೆ ಜೀವ ಇರೋದಿಲ್ಲ. ಈ ದೇಹದ ಭಾರವನ್ನ ದಕ್ಷಿಣ ಭಾರತ ಒತ್ತಿದೆ, ಹೌದು, ಆ ಶಕ್ತಿ ಇದೆ, ಹಾಗಾಗಿ ಒತ್ತಿದೆ. ಇಲ್ಲೆಲ್ಲೋ ಆಹಾರ ತಿನ್ನಕ್ಕಾಗಲ್ಲ, ಇಲ್ಲಿ ಹೋಗದಷ್ಟೇ ಕೆಲಸ ಇಲ್ಲಿ. ಸೊ ಹಾಗಾಗಿ ಪ್ರತ್ಯೇಕ ದೇಶದ ಕೂಗು ಅನ್ನ ಡಾಕ್ಟರ್ ಡಿ ಕೆ ಸುರೇಶ್ ಹೇಳಿದ್ದಾರೆ. ನನಗೆ ಸಿಂಪಲ್ ಲಾಜಿಕ್ ಆಗ್ಲೇ ಹೇಳಿದ್ನಲ್ಲ, ನಾನು ಅನ್ನವನ್ನು ಅಗಿತೇನೆ ತಿಂತೇನೆ, ದೇಹ ಕೆಳಗಡೆ ಕೊಡಬೇಡಿ, ಅದನ್ನ ತಿಂದಿದ್ ನಾನು. ಅದಾಗಲ್ಲ. ಭಾರತ ದೇಶ ಒಬ್ಬ ಮನುಷ್ಯನ ದೇಹದ ರಚನೆಯ ರೀತಿ. ಇಡೀ ದೇಶ ಭಾರತ ಆಗಿರೋದೇ ಒಂದೊಂದು ಭಾಗ ಒಂದೊಂದು ವೈಶಿಷ್ಟ್ಯತೆಯಿಂದ. ಮೇಲ್ಗ ಭಾಗದಲ್ಲಿ ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಚೀನಾ, ಮಗ್ಲಲ್ಲಿ ಬಾಂಗ್ಲಾ ಇಟ್ಕೊಂಡು ಆ ಭಾಗ ಆ ನೋವನ್ನು ಅನುಭವಿಸುತ್ತಿರುವ ಕಾರಣ ನಮ್ಮ ಕಾಲಿಗೆ ಚೈತನ್ಯ, ನಮ್ಮ ದೇಹಕ್ಕೆ ಶಕ್ತಿ. ಹಾಗೂ ವಿಭಜನೆ ಮಾಡೋದಾದ್ರೆ ಒಂದೊಂದು ರಾಜ್ಯನ ಪ್ರತ್ಯೇಕ ರಾಷ್ಟ್ರ ಮಾಡಿಬಿಟ್ಬಿಡಿ. ದೇಶದ ಪರಿಕಲ್ಪನೆ ಇಲ್ಲ ಅಂದಾಗಿ ಸಮಸ್ಯೆ ಆಗತ್ತೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಬೆಳಗ್ಗಿಂದ ನನ್ನ ಕಾಲು ನಿಂತಿರುತ್ತೆ, ಅವನ ದೇಹ ಹೇಳ್ಬೇಕು. ನಿಂತಿರೋದು ನಾನು, ಸಂಬಳ ಬರುತ್ತೆ ನಿಮಗೆ, ಆ ಸಂಬಳದಲ್ಲಿ ತಿನ್ನೋದು ಬಾಯಿ ದೆಹಲಿ ಆಗಲ್ಲ. ಇಲ್ಲಿಂದ ತಿನ್ನಿ ಕೆಳಗಡೆ ತಿನ್ನಕ್ಕಾಗತ್ತ ಕಾಲಿಂದ? ಬಹಳ ನೋವಿನ ಸಂಗತಿ. ಬಟ್ ಆ ಏಳಿಕೆಗೆ ಕಾರಣಗಳು, ಯಾವ ಕಾರಣಕ್ಕೆ ನಮ್ಮ ಉತ್ತರ ಭಾರತದಲ್ಲಿ ಕಂಪನಿಗಳು ಇಂಡಸ್ಟ್ರೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅಲ್ಲಿಯ ವಾತಾವರಣ ಬೇರೆ, ಅಲ್ಲಿಯ ಲೆಕ್ಕಾಚಾರ ಬೇರೆ. ಹಂಗಾರೆ ಜಮ್ಮು ಕಾಶ್ಮೀರ ನಯಾ ಪೈಸೆ ಕೊಡಂಗಿಲ್ಲ, ಹಂಗಾರೆ ಬಾರ್ಡ್ರಲ್ಲಿ ನಯಾ ಪೈಸೆ ಕೊಡಂಗಿಲ್ಲ ಅವರೆಲ್ಲರಿಗೂ. ಹಾಗಾದ್ರೆ ಸೈನಿಕರು ಯಾಕೆ ನಿಲ್ಲಿಸ್ಬೇಕಲ್ಲಿ? ಲಾಭ ಬರಲ್ಲ ಅಲ್ಲಿ ಜಮ್ಮು ಕಾಶ್ಮೀರ ಗಡಿಯಲ್ಲಿ, ರೆವಿನ್ಯೂ ಬರಲ್ಲ ನಮಗೆ. ಇನ್ಫೋಸಿಸ್ ಇಲ್ಲ, ವಿಪ್ರೋ ಇಲ್ಲ, ಐ ಟಿ ಕಂಪ್ನಿ ಇಲ್ಲ, ದುಡ್ಡು ಬರಲ್ಲ. ಸೈನಿಕರು ಯಾಕೆ ಅಲ್ಲಿ ನಿಲ್ಲಿಸ್ಬೇಕು? ಅವ್ರಿಗೆ ಯಾಕೆ ಸಂಬಳ ಕೊಡಬೇಕು? ಫೈಟರ್ ಜೆಟ್ ವಿಮಾನಗಳು ಯಾಕೆ ಅಲ್ಲಿಗೆ ಹಾಕ್ಬೇಕು? ಬೇಡ, ಅಲ್ಲಿ ಲಾಭ ಇಲ್ಲ, ಅವ್ರು ತಂದು ಬೆಂಗಳೂರು ನಿಲ್ಲಿಸ್ಕೊಳ್ಳಿ. ಆಗತ್ತಾ? ಭಾರತ ದೇಶ ನಮ್ಮ ದೇಹದ ಕಲ್ಪನೆ ಮಾಡ್ಕೊಂಡ್ರೆ ಆಯಾ ಭಾಗ ಆಯಾ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದೆ. ಆಯಾ ಭಾಗ ಆಯಾ ಜವಾಬ್ದಾರಿ ನಿರ್ವಹಣೆ ಮಾಡ್ತಿದೆ. ಚಂಡಮಾರುತ ಬಂದ್ರೆ ಪಶ್ಚಿಮ ಬಂಗಾಳ ಒಡಿಶಾದವರ ನೋವನ್ನು ಅನುಭವಿಸ್ತಾರೆ. ಆ ಮೇಲ್ಗಡೆ ಭಾಗ ಇಲ್ಲ ಅನ್ಕೊಳ್ಳಿ, ನಮ್ಗೆ ಹೊರತಾ ಇಲ್ವೇನದು? ದೇಹದ ಕಲ್ಪನೆಯೇ ದೇಶ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಒಂದು ಬೆಳ್ಳೋದು ಕೂಡ ಮುಕ್ಕು ದೇಹ, ವೈಕಲ್ಯತೆ ಇರುತ್ತೆ.
ಪರಿಹಾರ ಏನು, ಲಾಜಿಕ್ ಏನು, ಲೆಕ್ಕಾಚಾರ ಏನು ಅಂತ ನೋಡಿದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡಿದ್ರೆ ಅದ್ಯಾವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆಯ್ತಪ್ಪ, 2024 ಮೇನಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬಂದ್ಬಿಡ್ತು. ನಾವ್ಯಾಕೆ ಪಾರ್ಲಿಮೆಂಟ್ ಕಲ್ಗೋಬೇಕು ಡೆಲ್ಲಿಗೆ? ಮಾಡ್ತೀರಾ ಬೆಂಗಳೂರಿನ ಪಾರ್ಲಿಮೆಂಟು? ದಕ್ಷಿಣ ಭಾರತದವ್ರಿಗೆ ಅನ್ಯಾಯ ಆಯ್ತೈತೆ. ಯಾಕೆ ಉತ್ತರ ಪ್ರದೇಶದ ಇವರೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೇ ಲೀಡ್ ಮಾಡ್ಬೇಕು ಕಾಂಗ್ರೆಸ್ ಪಾರ್ಟಿನ? ಖರ್ಗೆ ಇದ್ದಾರೆ ಈಗ. ಯಾಕೆ ಹಿಂದಿನಲ್ಲೇ ಭಾಷಣ ಮಾಡ್ತಾ ಸೋನಿಯಾ ಗಾಂಧಿ ಬರಬಾರ್ದು, ಕನ್ನಡ ಬಂದ್ರೆ ಬರ್ಬೇಕು ಕರ್ನಾಟಕಕ್ಕೆ ಹಂಗಾರೆ? ಸೊ ಅದಂಗಲ್ಲ, ದೇಶ ಅಂದ್ರೆ ಹಿಂಗೇನೆ, ಭಾರತ ಅಂದ್ರೆ ಹಿಂಗೇನೆ. ರಾಜಕೀಯದಲ್ಲಿ ಸೋಲಿನ ಭಾರವನ್ನು ಹೊರಕಾಗದೆ ಏನೇನೋ ಕಾಮೆಂಟ್ ಹಾಕಬಾರ್ದು. ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯದ ದೇಶದ ರಾಷ್ಟ್ರದ ಕೂಗಾಗಲಿ, ನಾವ್ಯಾಕೆ ತಮಿಳ್ನಾಡು ಹತ್ರ ನಿಂತ್ಕೋಬೇಕಂಗಾರೆ? ನಮ್ಮ ಪ್ರತ್ಯೇಕ ರಾಷ್ಟ್ರ ಆಗಲಿ ಹಂಗಾರೆ ಕರ್ನಾಟಕನು ಅನ್ನೋ ಕೂಗು ಹೇಳುತ್ತೆ. ಆಮೇಲೆ ಏ ಬೆಂಗಳೂರು ರೆವಿನ್ಯೂ ಬರ್ತಿದೆ, ಬೆಂಗಳೂರು ಕಾಸಲ್ಲಿ ಮಂಡ್ಯಕ್ಕೆ ಯಾಕೆ ಕೊಡ್ ಮಾಡ್ತೀರಾ? ಬೆಂಗಳೂರು ಕಾಸಲ್ಲಿ ಗದಗ್ಗೆ ಯಾಕೆ ಕೊಡ್ತೀರಾ? ಬೆಂಗಳೂರು ಕಾಸಲ್ಲಿ ಬೆಳಗಾವಿಗೆ ಯಾಕೆ ಕೊಡ್ತೀರಾ? ಅಲ್ಲ. ಹಾಗಾಗಿ ಈ ದೇಹದ ಭಾರವನ್ನು ಕಾಲು ಹೊರುತ್ತೆ, ಈ ದೇಶದ ಭಾರವನ್ನು ದಕ್ಷಿಣ ಭಾರತ ಹೊರುತ್ತಿದೆ. ಇದರ ಪರಿಜ್ಞಾನವಿದ್ದರೆ ಸಾಕು ರಾಜಕೀಯದಲ್ಲಿ. ಗೊತ್ತಿಲ್ಲ, ನಾನು ಹೇಳಿದೆ ಅಂತೇನು ರಾಜಕೀಯ ಹೇಳುತ್ತೇನೆ. ನಿಮ್ಮ ಪ್ರಕಾರ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಾ, ದೇಶ ಆಗ್ಬೇಕಾ? ಸನ್ಮಾನ್ಯ ಸಂಸದ ಡಿ ಕೆ ಶಿವಕುಮಾರ್ ಮಾತಿನ ಬಗ್ಗೆ ತಾವೇನು ಹೇಳ್ತೀರಿ? ಸುರೇಶ್ ಅವ್ರ ಮಾತಿನ ಬಗ್ಗೆ ಏನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.